ಜನರನ್ನ ನಂಬಿದೀವಿ ಇಡೀ ಇತಿಹಾಸದಲ್ಲಿ ಅಂತ ಕೆಲಸ ಕಾರ್ಯಗಳನ್ನು ಭಾರತೀಯ ಜನತಾ ಪಕ್ಷ ಸರ್ಕಾರಕ್ಕೆ ಬಂದ ಮೇಲೆ ನಾನು ಶಾಸಕನಾದ ಮೇಲೆ ನಾನು ನೆಲಮಂಗಲ ಜನತೆಯ ಋಣ ತೀರಿಸೋಕೋಸ್ಕರ 100 ಕೋಟಿ ರೂಪಾಯಿ ಕೆಲಸವನ್ನ ಬರಿ ಪಟ್ಟಣಕ್ಕೆ ನೆಲಮಂಗಲ ಪಟ್ಟಣಕ್ಕೆ ಅಭಿವೃದ್ಧಿ ಮಾಡಿ ಇಡೀ ನೆಲಮಂಗಲ ಜನತೆಗೆ ಗೊತ್ತಿದೆ ಇದರ ಮುಖಾಂತರ ನಾವು ಅಭಿವೃದ್ಧಿಯನ್ನು ಇಟ್ಕೊಂಡೆ ನಾವು 23 ಜನ ಕ್ಯಾಂಡಿಡೇಟ್ಗಳನ್ನು ನೆಲಮಂಗಲ ಪುರಸಭೆಗೆ ಹಾಕಿದೀವಿ ಜನರ ಆಶೀರ್ವಾದ ಇದೆ ನಾನು ನೆಲಮಂಗಲದಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದರೆ ಶಾಸಕರು ನಾವು ಈ ಸಾರಿ ಬಿಜೆಪಿನೇ ಬೆಂಬಲಿಸು ಅಂತ ಹೇಳಿ ಎಲ್ಲ ವಾಲಂಟಿಯರ್ ಆಗಿ ಜನರು ನಾನೆಲ್ಲ ಕಡೆ ಹೋದಾಗಲೂ ಹೇಳ್ತಾ ಇದ್ದಾರೆ ಅದರ ಮೇಲೆ ಇನ್ನ ಜನರ ಯಾವ ರೀತಿ ಇದೆ ಅಂತ ಎಲೆಕ್ಷನ್ ಅಲ್ಲೇ ಗೊತ್ತಾಗೋದು ಆದ್ರಿಂದ ಅಭಿವೃದ್ಧಿ ಕೆಲಸ ಅಂತ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ರು ಇಡೀ ನೆಲಮಂಗಲ ಜನತೆ ಗೊತ್ತಿದೆ ಉದಾಹರಣೆಗೆ ಫೈರ್ ಸ್ಟೇಷನ್ ಮಾಡಿಸಿರಂತದು ಪೊಲೀಸ್ ಸ್ಟೇಷನ್ ಮಾಡಿಸಿರಂತದು ಬಸ್ ಡಿಪೋ ಮಾಡಿಸಿರಂತದು ಮೂರು ರಸ್ತೆ ಓಡಾಡಕತ್ತಿಲ್ಲ ಡಬಲ್ ರಸ್ತೆ ಮಾಡಿರಂತದು ಅದಕ್ಕೆ ಮೊದಲನೇ ಮೇನ್ ರಸ್ತೆಗೆ 26.5 ಕೋಟಿ ಸ್ಯಾಂಕ್ಷನ್ ಮಾಡಿ 11.5 ಕೋಟಿ ಕೆಲಸ ಅರ್ಧ ಮುಗಿದಿದೆ ಫುಟ್ಪಾತ್ಗೆ ಟೈಲ್ಸ್ ಹಾಕಿ ಮತ್ತು ಮೀಡಿಯನ್ ಹಾಕಿ ಲೈಟಿಂಗ್ ಹಾಕೋದಕ್ಕೋಸ್ಕರ ಎರಡೂ ಕಡೆಗೆ ಆಗಿದೆ ಇನ್ನು 15 ಕೋಟಿ ರೂಪಾಯಿ ಕೆಲಸ ಟೆಂಡರ್ ಆಗಿದೆ ಈಗ ಕೋಡ್ ಆಫ್ ಕನೆಕ್ಟ್ ಇದರಿಂದ ಕೆಲಸ 11ನೇ ತಾರೀಕು ಆಗುತ್ತೆ ಮತ್ತು 8.5 ಕೋಟಿ ಎನ್ಪಿ ಇಂದ ಸ್ಯಾಂಕ್ಷನ್ ಆಗಿದೆ ಅದು ಸಹ 2 ಕೋಟಿ ರೂಪಾಯಿ ಟೌನ್ ಗೆ ಹಾಕಿದೀವಿ ಅದು ಸಹ ಕೆಲಸ ಆಗಬೇಕಾಗಿದೆ ಪುರಸಭೆಯ ವ್ಯಾಪ್ತಿ ಸಂಪೂರ್ಣ ನೆಲಮಂಗಲ ಇತಿಹಾಸದಲ್ಲಿ ಅಂತ ಎಲ್ಲಾ ರಸ್ತೆಗಳು 20 ಕಿಲೋಮೀಟರ್ ರಸ್ತೆ ಡಾಂಬರೀಕರಣ ಆಗುತ್ತೆ ಇಡೀ ನೆಲಮಂಗಲ ಕ್ಷೇತ್ರ ಟೌನ್ ಡಾಂಬರೀಕರಣ ಆಗುತ್ತೆ ಮತ್ತು ಕಾಲೇಜು ಗ್ರೌಂಡ್ ಅನ್ನು ಅಂಬೇಡ್ಕರ್ ಕ್ರೀಡಾಂಗ ಭವನವನ್ನ 2 ಎಕರೆ ಜಾಗವನ್ನ ಬಲಾಡ್ರು ಆಕ್ಯುಪೈ ಮಾಡ್ಕೊಂಡಿದ್ರು ಅದನ್ನ ತೆರವುಗೊಳಿಸಿ ಇವತ್ತು ಫೆನ್ಸಿಂಗ್ ಮಾಡಿ 25 ಲಕ್ಷ ರೂಪಾಯಿ ಕೆಲಸ ಫೆನ್ಸಿಂಗ್ ಮಾಡಿ ಉಳಿಸಿದೀವಿ ಮತ್ತು ಇನ್ನು 50 ಲಕ್ಷ ರೂಪಾಯಿ ಈಗಾಗಲೇ ಬಿಡುಗಡೆ ಆಗಿ ಟೆಂಡರ್ ಆಗಿದೆ ಕೆಲಸ ಪ್ರಾರಂಭ ಆಗಬೇಕು ಅಲ್ಲೊಂದು ಚಾವಣಿ ವಾಕಿಂಗ್ ಟ್ರ್ಯಾಕ್ ಒಂದು ಟಾಯ್ಲೆಟ್ ಕುಡಿಯುವ ನೀರು ವ್ಯವಸ್ಥೆ ಮಾಡೋಕೋಸ್ಕರ 50 ಲಕ್ಷ ಈಗಾಗಲೇ ಟೆಂಡರ್ ಆಗಿದೆ ಅದನ್ನು ಮಾಡಿದೀವಿ ಕಾಲೇಜ್ ಕಾಂಪೌಂಡ್ ಯಾವ ರೀತಿ ಇತ್ತು ಕಾಲೇಜನ್ನ ಡಿಗ್ರಿ ಕಾಲೇಜನ್ನ 2 ಕಾಲೇಜು ಇತಿಹಾಸದಲ್ಲಿ ಇರಲ್ಲ 2 ಕಾಲೇಜನ್ನ ತ್ಯಾಮುಳ್ಳಲ್ಲಿ ಒಂದು ನೆಲಮಂಗಲದಲ್ಲಿ ಒಂದು ಬಿಎಸ್ಸಿ ಬಿಎ ಬಿಕಾಂ ಮಾಡೋದಕ್ಕೆ 4.5 ಕೋಟಿ ಹಣ ಖರ್ಚು ಮಾಡಿ ಬಿಲ್ಡಿಂಗ್ ಈಗಾಗಲೇ 2 ಕೋಟಿ ಕೆಲಸ ಮುಗಿದಿದೆ ಇನ್ನು 2.5 ಕೋಟಿ ಕೆಲಸ ಈಗ ಆಗಬೇಕಾಗಿದೆ ಮಾಡ್ತಾ ಇದೀವಿ ಪಿಯು ಕಾಲೇಜ್ ಮಾಡಿದೀವಿ ಕಾಲೇಜ್ ಕಾಂಪೌಂಡ್ ಮಾಡಿಸಿದೀವಿ ಮತ್ತು ಬಿಯು ಆಫೀಸ್ ಹತ್ರ ಯಾರೋ ಒಬ್ಬ ಪಿಯು ಸರ್ಕಲ್ 2 ಎಕರೆ ಜಾಗ ಆಕ್ಯುಪೈ ಆಗಿದ್ದನ್ನು ತೆರವುಗೊಳಿಸಿದ್ದೀನಿ 10 ಪಾರ್ಕ್ಗಳನ್ನು ಮಾರ್ಕೊಂಡ್ಬಿಟ್ಟಿದ್ರು ಅದನ್ನೆಲ್ಲ ಸರ್ಕಾರ ವತಿಯಿಂದ ಪೊಲೀಸ್ ಹಾಕಿ ಅದನ್ನು ಉಳಿಸಿದ್ದೀನಿ ಮತ್ತು ಪಾರ್ಕ್ ವ್ಯವಸ್ಥೆನ ಮಾಡ್ಕೊಟ್ಟಿದ್ದೀನಿ ಮತ್ತು ಕುಡಿಯೋ ನೀರು ವಿಶೇಷವಾಗಿ ಇವತ್ತು ನೆಲಮಂಗಲ ಯಾವುದೇ ನೀರು ಶುದ್ಧ ಇಲ್ಲ ಆದರೂ ಉಪ್ಪು ನೀರಾಗಲಿ ಸೀನಿಯರ್ ಆಗಲಿ ಮಿಕ್ಸ್ ಆಗಿ ನೀರು ಜನರಿಗೆ ನೀರು ಕೊಡಬೇಕಂತೇಳಿ 1.3 ಕೋಟಿ ವಿಶೇಷ ಅನುದಾನವನ್ನು ಬರೀ ಕುಡಿಯೋ ನೀರಿಗೆ ಟೌನ್ಗೆ ಬಿಡುಗಡೆ ಮಾಡಿ ಇವತ್ತು 14 ಬೋರ್ಗಳನ್ನು 14 ಬೋರು ವರ್ಷ 24 ಬೋರ್ವೆಲ್ಲನ್ನು ಹಾಕಿ ಅದನ್ನು ಓವರ್ಹೆಡ್ ಟ್ಯಾಂಕ್ 80 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿಸಿ ಟ್ಯಾಂಕ್ ಮಾಡಿ ಆ ಟ್ಯಾಂಕ್ಗೆ ಬಂದು ಅಲ್ಲಿಂದ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಮಾಡಿಸಿದ್ದೀವಿ ಹಿಂದೆ ಫೇಮಸ್ ಲ್ಯಾಂಪ್ಸನ್ನು ಹಾಕ್ಸಿದ್ದೀನಿ ಮತ್ತು ಇವತ್ತು ಏನು ಜಾಗಗಳು ಕೆರೆ 16 ಎಕರೆ ಒತ್ತುವರಿ ಇತ್ತು ಅದನ್ನು ತೆರವುಗೊಳಿಸಿ ವಾಕಿಂಗ್ ಟ್ರ್ಯಾಕ್ ಅನ್ನು ಮಾಡಿದ್ದೀನಿ ಇಡೀ ನೆಲಮಂಗಲ ಜನತೆಗೆ ನಾಗರಾಜ್ ಅವರು ಶಾಸಕರಾದ ಮೇಲೆ ಇತಿಹಾಸದಿಂದ ಕೆಲಸ ಮಾಡಿದ್ದಾರೆ ಅಂತ ಇಡೀ ನೆಲಮಂಗಲ ಜನತೆ ಹೇಳ್ತಾ ಇದ್ದಾರೆ ನಾನು 2 ತಿಂಗಳಿಂದ ಪ್ರತಿ ಹಳ್ಳಿ ಪ್ರತಿ ನೆಲಮಂಗಲ ಟೌನ್ ಮನೆ ಮನೆ ನಾನು ಆಲ್ರೆಡಿ ನನ್ನ ಎಲೆಕ್ಷನ್ ಮುಂದೆ ಬರ್ತದೆ ಅಂತ ಹೇಳ್ಬಿಟ್ಟೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ವೀಕ್ಷಣೆ ಮಾಡೋಕ್ಕೋಸ್ಕರ ನಾನು ಎಲ್ಲ ಮನೆ ಮನೆಯನ್ನು ಭೇಟಿ ಮಾಡಿದ್ದೀನಿ ಮೊದಲೇ ಈಗ ಎಲೆಕ್ಷನ್ ಬಂದಿರಿಂದ ಇನ್ನೊಂದು ಸಾರಿ ನಮ್ಮ ಕಾರ್ಯಕರ್ತರು ಭೇಟಿ ಮಾಡ್ತಾರೆ ನಾನು ಸಹ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಪ್ಲೇಸ್ ಇದೆ ಅಲ್ಲೆಲ್ಲ ಕಡೆನೂ ಹೋರಾಟ ಮಾಡ್ತಾ ಇದ್ದೀನಿ ಜನರ ಆಶೀರ್ವಾದ ಭಾರತೀಯ ಜನತಾ ಪಕ್ಷ ಮುಖ್ಯವಾಗಿ ಶಾಸಕರು ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ಭಾವನೆ ಜನರಲ್ಲಿ ಮೂಡ್ ಬಂದಿದೆ ಇದು ಯಾವ ರೀತಿ ಪರಿಣಾಮ ಆಗುತ್ತೆ ಅಂತ ಗೊತ್ತಿಲ್ಲ ನನಗನ್ಸುತ್ತೆ ನಮ್ಮ ಪುರಸಭೆಯನ್ನು ಹಿಡಿತೀನಿ ಪುರಸಭೆ ಭಾರತೀಯ ಜನತಾ ಪಕ್ಷ ಆಗುತ್ತೆ ನಾನು ಏನು ಕೆಲಸ ಮಾಡಿದಿನೋ ಅದು ಶ್ರೀರಕ್ಷೆ ಆಗುತ್ತೆ ನಮ್ಮ ಅಭ್ಯರ್ಥಿಗಳಿಗೆ ಈ ನಿಟ್ಟಿನಲ್ಲಿ ಅಭ್ಯರ್ಥಿಗಳೆಲ್ಲ ಮುಗ್ಧರು ಒಳ್ಳೆಯವರು ಇದ್ದಾರೆ ಯಾಕಂದ್ರೆ ನನಗೆ ಜನತೆ ನೋಡಿದ್ರೆ ಏನು ಆಶೀರ್ವಾದ ಮಾಡಿ ಇವತ್ತು ಈ ರೀತಿ ಕೆಲಸ ಮಾಡಿದ್ನೋ ಅದೇ ರೀತಿ ಹೊಸ ಮುಖಗಳನ್ನು ಹಾಕಿದ್ದೀನಿ ಹಿಂದಿನವರು ಏನು ಕೆಲಸ ಮಾಡಿದ್ದಾರೆ ಏನು ಅಂತ ಜನರಿಗೆ ಗೊತ್ತಿದೆ ಈ ನಿಟ್ಟಿನಲ್ಲಿ ಇದನ್ನು ನಂಬಿಕೊಂಡು ನಾವು 23 ಜನ ಕ್ಯಾಂಡಿಡೇಟನ್ನು ನಾವು ಹಾಕಿದ್ದೀವಿ ಅದರಲ್ಲೂ ಭಾಳ ಕಾಂಪಿಟೇಷನ್ ಆಗೋಯ್ತು ಗಲಾಟೆಗಳಾಯ್ತು ನಮಗೆ ಬೇಕು ಟಿಕೆಟ್ ಅಂತ ಕೆಲವು ಸ್ವಲ್ಪ ಗೊಂದಲಗಳಾಗಿದೆ ಆದರೂ ಸಹ ನಾವು ನಮ್ಮ ನಾವು ಪುರಸಭೆಯಿಂದ ತಮ್ಮ ಈ ಮುಖಾಂತರ ಭರವಸೆ ಕೊಡ್ತಾ ಎಲ್ಲ ನೆಲಮಂಗಲ ನಗರ ನಾಗರಿಕರಿಗೆ ಜನರಿಗೆ ನಾನು ಧನ್ಯವಾದಗಳು ಮತ್ತು ನನಗೆ ಆಶೀರ್ವಾದ ಮಾಡಬೇಕು ಅಂತ ತಮ್ಮ ಮುಖಾಂತರ ಮಾಧ್ಯಮ ಮುಖಾಂತರ ನಾನು ಕೇಳ್ಕೊಳ್ತೀನಿ ವಂಶನಿಂದ ಅಲ್ಲಿ ನಾವು ಬಿ ಜೆ ಪಿ ನೇತಾರ ಮೋರ್ಚದ ಅಧ್ಯಕ್ಷ ಆಗಿದ್ದೆ ಕಳೆದ ಬಾರಿ ಒಂದು ಸರಿ ಎಲೆಕ್ಷನಲ್ಲಿ ನಿಂತಿದ್ದು ಸ್ವಲ್ಪ ಅಂಥದ್ರಲ್ಲಿ ಸೋತಿದ್ದೀವಿ ಈ ಸರಿ ನಮಗೆ ಚೆನ್ನಾಗಿದೆ ಅವರು ಸೊ
ಪ್ರತಿಯೊಬ್ಬರೂ ಅನುಕೂಲಿದ್ದಾರೆ ನಮಗೆ. ನೇಕಾರಲ್ಲಿ ನಾವು ತುಂಬ ಜನಕ್ಕೆ ಲೋನ್ಗಳು ಕೊಡ್ತಿದ್ದೀವಿ. ಸುಮಾರು 400 ಜನಕ್ಕೆ ಹಿಂದುಳಿದ ವರ್ಗದವರಿಗೆ ಲೋನ್ಗಳು ಕೊಡ್ತಿದ್ದೀವಿ. ಈ ಭಾಗ ಜನ ತುಂಬ ಚೆನ್ನಾಗಿದೆ. ಕೇಂದ್ರ ಅಂತ ನಾನು ವಕೀಲನಾಗಿ 9 ವರ್ಷ ನಾನು ಕಾನೂನು ಇದರಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಬಿ ಜೆ ಪಿ ಕಾನೂನು ಘಟಕದಲ್ಲಿ ಅಲ್ಲ ಅಲ್ಲ ನಾನು ವಕೀಲರ ವೃತ್ತಿನ 9 ವರ್ಷ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನೆಲಮಂಗಲ ವಕೀಲರ ಸಂಘಕ್ಕೆ ಉಪಾಧ್ಯಕ್ಷನೂ ಕೂಡ ಆಗಿದ್ದೀನಿ. ಅದೇ ರೀತಿ ನಾನು 2007ರಲ್ಲಿ ಚುನಾವಣೆನ ಕಳೆದ ಬಾರಿ ಚುನಾವಣೆಯಲ್ಲಿ ನಾನು ಸ್ಪರ್ಧಿಯಾಗಿ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಕಣದಲ್ಲಿದ್ದೆ. ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನಲ್ಲಿದ್ದಂಥ ಪ್ರತಿಸ್ಪರ್ಧಿಗೆ ತುಂಬಾ ಫೈಟ್ ಕೊಟ್ಟು ಕಳೆದ ಬಾರಿ ಜನ ನನ್ನನ್ನು ಸಹಕಾರ ಕೊಟ್ಟರು. ಆದರೂ ಕೂಡ ಎಲ್ಲೋ ಒಂದು ಕಡೆ ತೊಂದರೆಯಾಗಿ ಕಡಿಮೆ ಅಂತರದಿಂದಲೇ ಸೋತು ಈ ಬಾರಿ ನನಗೆ ಜೆ ಡಿ ಎಸ್ಸಿಂದ ನನಗೆ ಟಿಕೆಟನ್ನು ನನಗೆ ನಿರಾಕರಿಸಿದ್ರು. ಹಾಗೂ ನಾನು ಈಗ ಮತ್ತೆ ನಮ್ಮ ಏನು ನೆಲಮಂಗಲ ಶಾಸಕರಿದ್ದಾರೆ ಅವರು ಮತ್ತು ಎಮ್ ಎಸ್ ರೇಣುಕ ಪ್ರಸಾದ್ ಅಂತ ಇದ್ದಾರೆ ಅವರು ಮಾಗಡಿ ತಾಲೂಕಿಗೆ ಎಮ್ ಎಲ್ ಎಗೆ ಆಗ ಟಿಕೆಟ್ ಕೇಳಿದರು ಅವರು ಬಿ ಜೆ ಪಿಯಿಂದ. ಅವರು ಆಕಾಂಕ್ಷಿಗಳು ಅವರು ನಮ್ಮನ್ನು ಗುರುತಿಸಿ ಇಲ್ಲ ನೀವು ನಮ್ಮ ಪಕ್ಷಕ್ಕೆ ಬರಬೇಕು ಬಿ ಜೆ ಪಿನಲ್ಲಿ ನಿಮಗೆ ಅವಕಾಶ ಇದೆ ಬನ್ನಿ ಅಂತ ಅಂದ್ಬಿಟ್ಟು ಸಚಿವರು ಮತ್ತು ಅವರೆಲ್ಲನೂ ಅವರು ಗುಂಪು ಬಂದು ಕೇಳಿಕೊಂಡಾಗ ಕಾರ್ಯಕರ್ತರು ನಾನು ಆಯಿತು ನಾನು ಈ ವಾರ್ಡಿಂದ 16ನೇ ವಾರ್ಡಿಂದ ನಾನು ನಿಲ್ಲಿಕ್ಕೆ ನನ್ನದೇನು ಅಭ್ಯಂತರ ಇಲ್ಲ ನಾನು ನಿಲ್ತೀನಿ ಅಂತ ಅಂದ್ಬಿಟ್ಟು ನಾನು ಹೇಳಿದೆ. ಅದೇ ರೀತಿ ಇಲ್ಲಿದ್ದಂಥ ಜನ ಏನಿದ್ದಾರೆ 16ನೇ ವಾರ್ಡ್ನಲ್ಲಿರ್ತಕ್ಕಂಥ ಜನಸಂಖ್ಯೆ ಏನು ನೇಕಾರ ಬಾಂಧವರು ಇದ್ದಾರೆ ಅವರೆಲ್ಲನೂ ಕೂಡ ನನಗೆ ನೀವು ನಿಂತ್ಕೊಳ್ಳಿ ನೀವು ಈ ಸಮುದಾಯ ಸಂಬಂಧಪಟ್ಟ ಇಲ್ಲ ನಾನು ಒಕ್ಕಲಿಗ ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾನು ಆದರೂ ಕೂಡ ನಾನು ನಮ್ಮ ಅಣ್ಣ ಮತ್ತು ನಾನು ಕೂಡ ಇಲ್ಲಿ ಈ ಏರಿಯಾದಲ್ಲಿ ಇರೋದ್ರಿಂದ ನಾವು ಅದನ್ನು ಕಸಬನ್ನ ನಾವು ಕೂಡ ಕಲ್ತಿದ್ದೀವಿ ಅದನ್ನು. ಆಮೇಲೆ ಒಟ್ಟು ಒಕ್ಕಲಿಗ ಸಮುದಾಯ ಮತದಾರ ಎಷ್ಟು ಜನ ಇದ್ದಾರೆ ಈ ಕ್ಷೇತ್ರದಲ್ಲಿ? 16ನೇ ವಾರ್ಡ್ನಲ್ಲಿ ಕಡಿಮೆ ಹೆಚ್ಚಿಗೆ ಇರತಕ್ಕಂಥದ್ದು ದೇವಾಂಗ ಸಮುದಾಯದವರು ಮತ್ತು ಕುರುಹಿನ ಶೆಟ್ಟಿ ಸಮುದಾಯದವರು ಇರ್ತಕ್ಕಂಥದ್ದು ಇಲ್ಲಿ ಬಹಳಷ್ಟು. ನಿರ್ಣಾಯಕ ಮತ ಅವ್ರದ್ದೇನೆ, ಅವರೇನು ತೀರ್ಮಾನ ತೊಗೊಳ್ತಾರೋ ಅದ್ರ ಮೇಲೆ ಹೋಗ್ತದೆ ಇಲ್ಲಿ. ಆದರೆ ಇಲ್ಲೇನಾಗಿದೆ ಅಂತಂದರೆ ಈ ನಮ್ಮನ್ನು ಅವರು ಈ ಏರಿಯಾದಲ್ಲಿ ತುಂಬ ಏನು ನೇಕಾರ ಬಾಂಧವರು ಇದ್ದಾರೆ ನಮಗೆ ಒಂದು ಸ್ಪಂದಿಸ್ಕೊಂಡು ಇಲ್ಲ ನೀವೇ ಇರಬೇಕು ಎಜುಕೇಟೆಡ್ ನೀವು ನಮಗೆ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗೋದಿಲ್ಲ ಈ ಸರಿ ನೀವು ಬನ್ನಿ ಹೋ ಸರಿ ನಾವು ಒಂದು ಅವಕಾಶ ಮಾಡಿದರೂ ಕೂಡ ಸ್ವಲ್ಪ ಅಂತರದಲ್ಲಿ ಹೋಗಿದ್ದೀರಾ ಈ ಸರಿ ನಾವು ನಿಮ್ಗೆ ಅವಕಾಶ ಮಾಡಿಕೊಡ್ತೀವಿ ಸಿಂಪತಿನೂ ಇದೆ ಮತ್ತು ಏನಿದೆ ಈ ಶಾಸಕರು ಎಂ ಬಿ ನಾಗರಾಜ್ ಅವರು ಏನಿದ್ದಾರೆ ಬಹಳಷ್ಟು ಕೆಲಸಗಳನ್ನು ಇಲ್ಲಿ ಮಾಡಿದೆ. ಸುಮಾರು ಒಂದು 750 ಕೋಟಿ ರೂಪಾಯಿನಷ್ಟು ನೆಲಮಂಗಲ ಕ್ಷೇತ್ರಕ್ಕೆ ಸರ್ಕಾರದಿಂದ ಅನುದಾನ ತಂದು ಇಲ್ಲಿ ಪೊಲೀಸ್ ಸ್ಟೇಷನ್ ಏನಿದ್ದಾವೆ ಆ ಪೊಲೀಸ್ ಕಾನೂನಲ್ಲಿ 3 ಸ್ಟೇಷನ್ ಕೊಟ್ಟಿದ್ದಾರೆ. ರೂರಲ್ ಸ್ಟೇಷನ್ 1, ಟೌನ್ ಸ್ಟೇಷನ್ 1, ತಾಲೂಕು ಕೂಡ ತಾಲೂಕಿಗೆ 3 ಸ್ಟೇಷನ್ ಕೊಟ್ಟಿದ್ದಾರೆ ಮತ್ತು ಒಂದು ಫೈರಿಂಗ್ ಸ್ಟೇಷನ್ ಅನ್ನು ಕೂಡ ಇಲ್ಲಿ ನೆಲಮಂಗಲ ತಾಲೂಕಲ್ಲಿ ಇರಲಿಲ್ಲ. ಅದು ನಿಮ್ಮ ಶಾಸಕರ ಒಂದು ಕೆಲಸಗಳೇನಿದೆ ಅದು ನಿಮಗೆ ಶ್ರೀರಕ್ಷೆ ಇವತ್ತು ಹೌದು ಶಾಸಕರು ಏನು ಕೆಲಸ ಮಾಡಿದ್ದಾರೆ ಅದೇ ಇವತ್ತಿನ ದಿವಸ ನಮಗೆ ಶ್ರೀರಕ್ಷೆ ಆಗಿದೆ. ಚಂದ್ರಶೆಟ್ಟಿ ಎಚ್ ಬಿ ಅಂತ ವಾರ್ಡ್ 15ನೇ ವಾರ್ಡಿಂದ ಕಂಟೆಸ್ಟ್ ಮಾಡಿದ್ದೀನಿ. ವಿಜಯ ಬ್ಯಾಂಕ್ ಅಲ್ಲೊಂದಿಂದ ಕಂಟೆಸ್ಟ್ ಮಾಡಿದ್ದೀನಿ. ಅಲ್ಲೆಲ್ಲ ಅಫಿಷಿಯಲ್ಗಳಿರೋದು ಅಲ್ಲಿಗೇನು ಜನಗಳಿಗೆ ದುಡ್ಡು ಅಂಗಡ ಏನೇನು ಬೇಕಾಗಿಲ್ಲ ಅವ್ರಿಗೇನು ಬೇಕಾಗಿರೋದು ಕುಡಿ ಒಳ್ಳೆ ರಸ್ತೆ ಕುಡಿಯೋದಕ್ಕೆ ನೀರು ಸುತ್ತಮುತ್ತ ಪರಿಸರ ಶುಚಿಯಾಗಿರಬೇಕು ಅಂಥ ವ್ಯವಸ್ಥೆ ಮಾಡಿಕೊಡ್ಬೇಕು. ಅದಕ್ಕೋಸ್ಕರ ಪಣ ತೊಟ್ಟು ಅಲ್ಲಿಗೆ ಅಂಥ ವ್ಯವಸ್ಥೆ ಮಾಡೋಣ ಅಂತ ನಾನು ಈ ಕ್ಯಾಂಡಿಡೇಟಿಂದ ಬಿ ಜೆ ಪಿ ಪಕ್ಷದಿಂದ ನಾನು ಅಲ್ಲಿ ನೇಕಾರಗಳು ಬರೀತಾರೆ ನಮ್ಮದು ಅಕ್ಕಪಕ್ಕ ಸ್ವಲ್ಪ ನೇಕಾರಗಳಿದ್ದಾರೆ. ನೇಕಾರಗಳ ಸಮಸ್ಯೆ ಬೇಜಾನಿದೆ ಈ ಕರೆಂಟ್ ಸಮಸ್ಯೆ ಇದೆ ಪ್ಲಸ್ ಅವರಿಗೆ ಯಾವುದು ವಿಮೆ ಸಮಸ್ಯೆ ಇಲ್ಲ ಮತ್ತು ಅವರಿಗೆ ಸರಿಯಾದ ಕೂಲಿ ಸಿಗ್ತಾ ಇಲ್ಲ ಇಂಥವೆಲ್ಲನ ಸರಿ ಮಾಡಬೇಕು ಅಂತ ನಾನು ಬಿ ಜೆ ಪಿಯಿಂದ ಕಂಡೀಷನ್ ಮಾಡಿದ್ದೀನಿ. ನಿಮಗೆ ಓಟ್ ಹಾಕಬೇಕು ಸರ್ ಈ ಸರಿ ಮತ್ತೆ ನಿಂತಿದ್ದೀನಿ ಅವಕಾಶ ಮಾಡಿಕೊಡಿ ಈ ಸರಿ ಲಾಸ್ಟ್ ಟೈಮ್ ನಿಂತು ಸೋತಿದ್ದೀನಿ ಈ ಸರಿ ನೀವು ಒಂದು ಅವಕಾಶ ಮಾಡಿಕೊಟ್ರೆ ನಿಮ್ಮ ಸೇವೆ ಮಾಡಲಿಕ್ಕೆ ನಮಗೊಂದು ದಯವಿಟ್ಟು ಈ ಸಲಿ ಬಿ ಜೆ ಪಿ ಸಹಕಾರ ಮಾಡಿ 3 ಜನಕ್ಕೂ ಸಹಕಾರ ಮಾತಾಡಿ ಅಲ್ಲ ನಾನು ಮಾತಾಡಿ ಜನಗಳು ಬಂದಿದ್ದೆ ಬಿ ಜೆ ಪಿ ಕೊಟ್ಟು ಹಾಂ ಹಂಗೆ